ತೆಲಂಗಾಣ ಕಾಂಗ್ರೆಸ್ನಲ್ಲಿ ಸಂಭ್ರಮವೋ ಸಂಭ್ರಮ, ಖಂಡಿತವಾಗಿಯೂ ಕೂಡ ಸಂಭ್ರಮ ಇದ್ದೇ ಇರುತ್ತೆ. ಟಿಪಿಸಿಸಿ ಅಧ್ಯಕ್ಷ ರೇವಂತ್ ರೆಡ್ಡಿ ಮೆರವಣಿಗೆ ಮಾಡ್ತಾ ಇದ್ದಾರೆ, ಮೆರವಣಿಗೆಯಲ್ಲಿದ್ದಾರೆ, ರೋಡ್ ಶೋ ಮುಖೇನ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದ್ದಾರೆ ರೇವಂತ್ ರೆಡ್ಡಿ. ಹೈದರಾಬಾದ್ನಲ್ಲಿರೋ ಗಾಂಧಿ ಭವನದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಈಗ ಸಿಎಂ ಅಭ್ಯರ್ಥಿಯಾಗಿರುವಂತ ರೇವಂತ್ ರೆಡ್ಡಿ ಪರ ಜೈಕಾರ ಮೊಳಗುತ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರೇವಂತ್ ರೆಡ್ಡಿ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಿದ್ದಾರೆ. ಕೋಡಂಗಲ್ ಕ್ಷೇತ್ರದಲ್ಲಿ ರೇವಂತ್ ರೆಡ್ಡಿ ಜಯಬೇರಿ ಬಾರಿಸಿರೋದು, ಎರಡು ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆ ಮಾಡಿದ್ರು. ಕಾಮರೆಡ್ಡಿ ಕ್ಷೇತ್ರದಲ್ಲೂ ಕೂಡ ರೇವಂತ್ ರೆಡ್ಡಿ ಮುನ್ನಡೆಯಲ್ಲಿದ್ದಾರೆ. ಕೆಸಿಆರ್ ಎದುರು ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ ಅಭ್ಯರ್ಥಿ ರೇವಂತ್ ರೆಡ್ಡಿ, ಅವರೇ ಅಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ರೇವಂತ್ ರೆಡ್ಡಿ ಅವರು. ನೋಡಿ ಮೆರವಣಿಗೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ತೆಲಂಗಾಣ ಕಾಂಗ್ರೆಸ್ನಲ್ಲಿ ಈಗ ಸಂಭ್ರಮಾಚರಣೆ ಮನೆ ಮಾಡಿದೆ. ತೆಲಂಗಾಣ ಕಾಂಗ್ರೆಸ್ ಅಧ್ಯಕ್ಷ ರೇವಂತ್ ರೆಡ್ಡಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಅಂದುಕೊಂಡಂತೆ ರಿಸಲ್ಟ್ ಬಂದಿದೆ, ಹಾಗಾಗಿ ಫುಲ್ ಖುಷಿ ಆಗಿದ್ದಾರೆ ತೆಲಂಗಾಣದ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರು. ಹೈದರಾಬಾದ್ನಲ್ಲಿರುವಂತಹ ಗಾಂಧಿ ಭವನದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಸಿಎಂ ಅಭ್ಯರ್ಥಿಯಾಗಿರುವಂತಹ ರೇವಂತ್ ರೆಡ್ಡಿ ಪರವಾಗಿ ಜೈಕಾರ ಮೊಳಗುತ್ತಾ ಇದೆ ಅಲ್ಲಿ.